ನಮ್ಮ ಹಕ್ಕು ನಮ್ಮ ಸೌಲಭ್ಯ ನಮ್ಮ ಸೌಲಭ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ ಕುಮಾರ್. ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹುಲಿಹೈದರ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂತ ಅಮರೀಶ್ ರಾಠೋಡ್ ಅವರು ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ, ಅವರ ಜೊತೆ ಮಾತನಾಡೋಣ. ಒಟ್ಟಾರೆಯಾಗಿ ಹುಲಿಹೈದರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಇಲ್ಲಿಯ ಕಾರ್ಯ ವೈಖರಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಂದ್ರೆ ಕೇಳ್ತಿರ್ಪಣ್ಣ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್. ಸರ್, ತಾವು ಹುಲಿಹೈದರ ಗ್ರಾಮ ಪಂಚಾಯಿತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸುತ್ತಾ ಇದ್ದೀರಿ. ಈ ಪಂಚಾಯಿತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಯಾವಾಗ ಅಧಿಕಾರ ಸ್ವೀಕರಿಸಿದ್ರಿ? ಸರ್, ನಾನು ಕಳೆದ 15 ದಿನಗಳ ಹಿಂದೆನೇ ಈ ಪಂಚಾಯಿತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿ ಆಗಮಿಸಿದ್ದೀನಿ. ಒಟ್ಟು ಎಷ್ಟು ವರ್ಷ ಆಯ್ತು ಸರ್ ನೀವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ? ಸರ್, ಸುಮಾರು 10 ವರ್ಷ ಆಯ್ತು. 10 ವರ್ಷದಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ವರ್ಷ ಹತ್ತು ವರ್ಷ ಅನುಭವ ಆಗಿದೆ ನಿಮಗೆ. ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ತಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ರಿ? ಸರ್, ನಾನು ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಮಾನವಿ ತಾಲೂಕು ಕವಿತಾಳು, ಚಿಂಚರಿಕಿ, ಮಟ್ಟಗಲ್ಲು, ಹಿರೇಕೊಟ್ಟನಕಲ್ಲು, ಹಾಲಾಪೂರು, ತದನಂತರ ಕೊಪ್ಪಳ ಜಿಲ್ಲೆಗೆ 2020ರಲ್ಲಿ ವರ್ಗಾವಣೆಯಾಗಿ ಬಂದಿದ್ದೀನಿ. ಇಲ್ಲಿ ವರ್ಗಾವಣೆಯಾಗಿ ಬಂದ ನಂತರ ನವಲಿ ಗ್ರಾಮ ಪಂಚಾಯಿತಿ, ಅದರ ಜೊತೆಗೆ ಗೌರಿಪುರ ಗ್ರಾಮ ಪಂಚಾಯಿತಿ, ತದನಂತರ ಈಗ ಪ್ರಸ್ತುತ ಹುಲಿಹೈದರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಸುಮಾರು ಒಂದು 6-7 ಗ್ರಾಮ ಪಂಚಾಯಿತಿಯಲ್ಲಿ ತಾವು ಯಶಸ್ವಿಯಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ರಿ. 10 ವರ್ಷದಿಂದ ಅಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಸರ್, ಒಂದು ರೀತಿಯಲ್ಲಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಜನರ ಜೊತೆಗೆ ಬೆರೆತು ಕೆಲಸ ಮಾಡೋದರಲ್ಲಿ ಒಂದು ತೃಪ್ತಿಕರವಾದಂತ ಮನಸ್ಸಿರುತ್ತೆ. ಅಂದ್ರೆ ಕೆಲಸದಲ್ಲಿ ತೃಪ್ತಿ ಇದೆ ಅಂತ. ಒತ್ತಡದ ನಡುವೆ ಕೆಲಸ ಮಾಡಿದ್ರು ಕೂಡ ಅದೊಂದು ಎಲ್ಲೋ ಒಂದ್ ಕಡೆ ತೃಪ್ತಿ ನಮಗಿದೆ. ಸರ್, ಹುಲಿಹೈದರ ಗ್ರಾಮ ಪಂಚಾಯಿತಿಗೆ ಒಟ್ಟು ಎಷ್ಟು ಗ್ರಾಮಗಳು ಇರುವ ಒಳಪಡ್ತವೆ? ಸರ್, ನಮ್ಮ ಗ್ರಾಮ ಪಂಚಾಯಿತಿಗೆ ಟೋಟಲ್ 6 ಕಂದಾಯ ಗ್ರಾಮಗಳು. 6 ಕಂದಾಯ ಗ್ರಾಮ. ಓಕೆ. ಯಾವ್ಯಾವ ಗ್ರಾಮಗಳು ಬರ್ತವೆ ಸರ್? ಸರ್, ಹುಲಿಹೈದರ್, ಲಾಯಗುಣಸಿ, ಅದರ ಜೊತೆಗೆ ಕನಕಾಪುರ್, ಹನಮನಾಳ್, ಹೊಸಗುಟ್ಟ, ಮೊರಣಖೇಡ ಅಂತ ಹೇಳಿ ಒಟ್ಟು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 6 ಗ್ರಾಮಗಳು ಬರುತ್ತೆ. ಈ 6 ಗ್ರಾಮಗಳಲ್ಲಿ ಇರುವಂತ ಒಟ್ಟು ಜನಸಂಖ್ಯೆ ಎಷ್ಟಿದೆ ಸರ್? ಒಟ್ಟು ಜನಸಂಖ್ಯೆ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ
जनसंख्य पंचायत वत जन मूलभूत सौलभ्य रस्ते आगे स्वच्छते आगे आरोग्य आगे शिक्षण आगे चरंडी व्यवस्थे जो नैर्मलीकरण रीतियाद सौलभ्य इंत सौलभ्य जनसी सर निम्ब ग्राम पंचायत सदस्य पंचायती सदस्य टोटल नम ग्राम पंचायत इपत्मू ग्राम पंचायत सदस्य इपत्मू जन सदस्य ग्राम जन सदस्य सर पुलियाद्रेट नाकु वार्ड नाकु वार्डे हम जन मूल केंद्र स्थल लाय दुनि ग्राम जन सदस्य ಆನಂತರ ಹನ್ನಾಳಲ್ಲಿ ಮೂರು ಜನ ಸದಸ್ಯರು ಹೊರಂಖೇಡದಲ್ಲಿ ಒಬ್ಬರು ಪಸಗುಡ್ಡದಲ್ಲಿ ಒಬ್ಬರು ಕನಕಪುರದಲ್ಲಿ ಮೂರು ಜನ ಒಟ್ಟು 23 ಜನ ಸದಸ್ಯರು 23 ಜನ ಸದಸ್ಯರನ್ನು ಒಳಗೊಂಡಂತ ಗ್ರಾಮ ಪಂಚಾಯತಿ ಗುಳಿಯಾದ್ರ ಗ್ರಾಮ ಪಂಚಾಯತಿ ಈಗ ತಾವು ಪಂಚಾಯತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರೆ ಇಲ್ಲಿ ಗ್ರಾಮ ಸಭೆಗಳನ್ನು ಮತ್ತು ವಾರ್ಡ್ ಸಭೆಗಳನ್ನು ಮಾಡ್ತಾರೆ ಹೌದಾ ಅದನ್ನು ನೀವು ಮಾಡ್ತೀರಾ ಯಾವಾಗ ಮಾಡ್ತಾ ಇದ್ದೀರಿ सरकार हौसी वसति योजना संबंध पट्टे आन ग्राम बेरे बेरे समस्या ग्राम ग्राम सभी वसति योजना संबंध पट्टे वार्ड वैज मत ग्राम वैज सभी अदर जो नम के बेरे बेरे समस्या नैर्मलीकरण के संबंध पट्टे कुड़ी संबंध पट्टे ग्राम पंचायत स्थल सरकार ग्राम पंचायत सर ग्राम पंचायत स्थल सरकार अंतर उद्देश्य ऐन ग्रामीण भाग ग्राम मटदेश मूलभूत सौकर्य जो जन सरकार सौलभ्य सरिया रीत मुटल ग्राम पंचायत स्थल अदर जो ग्राम ग्रामस्थर बेडिके समस्या प्रश्न कौन बेदश्यकते सरकार योजना मुटसुद मत इे जनप्रतिनिधि सीरी निर्धारण व्यवस्थे नाटारे ग्राम पंचायत स्थल सरकार अंदर पंचायत जनोस्क टरवक तमगेन बेको अवेल पड़को व्यवस्थे ना ग्राम पंचायत स्थल सरकार अंत करी वार्ड सभी ग्राम सभी सर सर हिंदे पी एम ई योजन प्रधानमंत्री आवास योजना मन मंजूर आ मन आय्के ग्राम सभी अदर जो अंबेडकर बसव वसति अंत आ मन बिगड़गू आ मन संबंध पट्टे ना ग्राम वार ग्राम सभी सर ग्राम सभी अथवा ग्राम वार्ड सभी ग्रामस्थर अनेक समस्या बेहतर सर नम मन मुझे रस्ते सर नम मन मुझे चरणी सर बीदी दीप उतरह समस्या केतर सो अंत सदर्भली जनर समस्या परहारे सर ना ग्राम सभी सदर्भली ग्राम सहजवा समस्या अवालू सदर्भली अली रस्ते संबंध पटिबीर संबंध पटिब बीदी दीप संबंध पटिब नावेल ग्राम सभी पट्टिक ग्राम सभी आद तक नर एर दिन हंत हाँ समस्या स्पंदने नेरवे कल ग्राम पंचायत पंचायत
ಗ್ರಾಮ ಸಭೆಗಳಲ್ಲಿ ವಾರ್ಡ್ ಸಭೆಗಳಲ್ಲಿ ನೀವು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಅದರ ಮೂಲಕ ಅವಕ ಬೇಡಿಕೆಯನ್ನು ಈಡೇರಿಸ್ತೀರಿ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತೀರಿ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಹಲವಾರು ಈಗ ಜನರು 10 ಜನ ಇದ್ದಾರೆ ಅಂತ 10 ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತಾರೆ. ಬಟ್ ಈ ತರದ ಸಮಸ್ಯೆಗಳು ಬಹಳ ಆದಾಗ ಯಾವ ರೀತಿಯಾಗಿ ಯಾವ ಆದ್ಯತೆಯ ಆಧಾರದ ಮೇಲೆ ನೀವು ಆ ಸಮಸ್ಯೆಗಳನ್ನು ಜನರಿಗೆ ಒದಗಿಸ್ತೀರಿ ಸರ್? ಈಗ ಆ ರೀತಿ 10 ಜನರ ಸಮಸ್ಯೆಗಳು ಇದ್ದಂತ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವುದಕ್ಕೂ ಮೊದಲು ಆದ್ಯತೆ ಕೊಡಬೇಕು. ಜನರಿಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಅನುಗುಣವಾಗಿ ನಾವು ಆದ್ಯತೆ ಮೇಲೆ ತಗೊಳ್ತೀವಿ. ಅಂದ್ರೆ ಯಾರಿಗೆ ಯಾವ ಅವಶ್ಯಕತೆ ಮೊದಲು ಫಸ್ಟ್ ಕೊಡುತ್ತೋ ಆ ಆದ್ಯತೆ ಆಧಾರದ ಮೇಲೆ ಅದನ್ನ ಈಡೇರಿಸ್ತೀರಿ. ಗ್ರಾಮ ಪಂಚಾಯತಿಯ ಜೊತೆಗೆ ಹಲವಾರು ಇಲಾಖೆಗಳು ಇಲ್ಲಿಯ ಮೂಲಕನೇ ಜನರಿಗೆ ಒಂದು ಸಾರ್ವಜನಿಕವಾಗಿ ಉಪಯೋಗ ಆಗಬರುತ್ತೆ. ಪ್ರತಿಯೊಂದು ಇಲಾಖೆಗಳು 32 ಇಲಾಖೆಗಳು ಕೂಡ ಗ್ರಾಮ ಪಂಚಾಯತಿ ಅಡಿಯೊಳಗನೆ ಕೆಲಸವನ್ನು ನಿರ್ವಹಿಸುತ್ತಾ ಇದೆ. ಸೊ ಇಲ್ಲಿಯ ಗ್ರಾಮಸ್ಥರಿಗೆ ಈ 32 ಇಲಾಖೆಗಳ ಪರಿಚಯ ಮತ್ತು 32 ಇಲಾಖೆಯಲ್ಲಿ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವಂತ ಕಾರ್ಯವನ್ನ ಯಾವ ರೀತಿಯಾಗಿ ಮಾಡ್ತೀವಿ ಸರ್? ಈಗ ತಮಗೆ ಗೊತ್ತಿರಬಹುದು ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಬೇರೆ ಎಲ್ಲ ಇಲಾಖೆಗಳು ಹೇಳಿದ ಹಾಗೆ ಏನು ವಿಲೀನಗೊಂಡಿದ್ದಾರೆ. ಅದರ ಮುಖಾಂತರ ಏನು ಜನರಿಗೆ ಕೆಲಸ ತಲುಪ್ತಾ ಇದೆ. ಈಗ ಸಾಕಷ್ಟು ನಮ್ಮ ಭಾಗದ ಜನರಿಗೆ ಕೃಷಿ ಇಲಾಖೆಯಲ್ಲಿ ಕೆಲಸಗಳನ್ನು ತೆಗೆದುಕೊಳ್ಳಬಹುದು, ತೋಟಗಾರಿಕೆ ಇಲಾಖೆ ಇರಬಹುದು, ರೇಷ್ಮೆ ಇಲಾಖೆ ಇರಬಹುದು. ಹೀಗೆ ಈ ತಾವು ಹೇಳಿದಾಗ ಎಲ್ಲ ಇಲಾಖೆಗಳ ಪರಿಚಯ ಇರ್ಲಿಕ್ಕಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಇರಬಹುದು, ಅವ್ರಿಗೇನು ಅವಶ್ಯಕತೆ ಇರುವಂತ ಅವ್ರಿಗೇನು ಕೆಲಸಗಳು ಬೇಕು ಅಂತ ಇಲಾಖೆಯಲ್ಲಿ ಆಲ್ಮೋಸ್ಟ್ ಆಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಅದರ ಬಗ್ಗೆ ಮಾಹಿತಿ ಇದೆ. ಓಕೆ, ಅಂದ್ರೆ 32 ಇಲಾಖೆಗಳ ಬಗ್ಗೆ ಜನರಿಗೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಗ್ರಾಮಸ್ಥರಿಗೆ ಒಂದು ಮಾಹಿತಿ ಇದೆ. ಪಂಚಾಯತಿ ವತಿಯಿಂದನೂ ಕೂಡ ತಾವು ಕೊಡುವಂತ ವ್ಯವಸ್ಥೆ ಮಾಡಿರ್ತೀರಾ? ಅಂದ್ರೆ ಬೇರೆ ಬೇರೆ ಇಲಾಖೆ, ಈಗ ಕೃಷಿ ಇಲಾಖೆಯಲ್ಲಿ ಅಂತ ಒಂದು ಯೋಜನೆ ಬಂದಿದೆ, ಇದರ ಸದುಪಯೋಗ ನೀವು ಪಡ್ಕೋಬಹುದು. ರೇಷ್ಮೆ ಇಲಾಖೆಯಿಂದ ಈ ತರದ ಒಂದಿದೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ರೀತಿ ಒಂದು ಯೋಜನೆ ಇದೆ, ಅದನ್ನ ನೀವು ಬಳಸ್ಕೊಳ್ತೀರಾ ಅಂತ ಈ ತರದ ಜನಜಾಗೃತಿ ಮೂಡಿಸುವಂತ ಕೆಲಸ ಕಾರ್ಯಾಗಾರ ಅಥವಾ ಗ್ರಾಮ ಸಭೆ ಮಾಡುವಂತ ಮುಖಾಂತರ ಅಥವಾ ನಮ್ಮ ಸ್ವಚ್ಛ ವಾಹಿನಿ ಇದೆ, ಸ್ವಚ್ಛ ವಾಹಿನಿಯಲ್ಲಿ ನಾವು ಮೈಕ್ ಗಳನ್ನ ಅಳವಡಿಸಿದೀವಿ. ಅದರ ಮುಖಾಂತರ ನಮ್ಮ ವಾಹಿನಿ ಈಗ ಪ್ರತಿಯೊಂದು ಹಳ್ಳಿಗೆ ಹೋಗುತ್ತದೆ. ಹೋಗುವಂತ ಸಂದರ್ಭದಲ್ಲಿ ಮೈಕ್ ಅಲ್ಲಿ ನಾವು ಅನೌನ್ಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಜನರು ಅದರ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ತಗೊಳ್ತಾರೆ. ಸರ್, ಸರ್ಕಾರ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನ ಜಾರಿಗೆ ತರುತ್ತೆ. ಅದರಲ್ಲೂ ಪ್ರಮುಖವಾದದ್ದು ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆಯನ್ನ ಸರ್ಕಾರ ಯಾಕೆ ಜಾರಿಗೆ ತಗೊಂಡ್ಬಂತು ಸರ್? ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಗ್ರಾಮೀಣ ಭಾಗದಲ್ಲಿರುವಂತಹ ಜನರು ಅವರು ತಮ್ಮ ಗ್ರಾಮದಲ್ಲಿಯೇ ಕೆಲಸ ನಿರ್ವಹಿಸಬೇಕು, ಅದರಿಂದ ಅವರು ಆರ್ಥಿಕವಾಗಿ ಸಬಲರಾಗಬೇಕು. ಹಾಗ ಇದಕ್ಕಿಂತ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಗುಳೆ ಹೋಗೋದನ್ನ ತಪ್ಪಿಸೋದು, ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಸಮಸ್ಯೆ. ಹಳ್ಳಿ ಜನರಲ್ಲಿ ಈಗ ತಮ್ಮ ಮಕ್ಕಳು ಇರ್ತಾರೆ, ಎಜುಕೇಶನ್ ಗೆ ಪ್ರಾಬ್ಲಮ್ ಆಗುತ್ತೆ, ತಂದೆ ತಾಯಿ ಇರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ. ಆ ಈ ಒಂದು ಯೋಜನೆ ಬಂದಿರೋದ್ರಿಂದ ಅವರು ಇಲ್ಲೇ ಕೆಲಸವನ್ನ ನಿರ್ವಹಿಸಿ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬಹುದು ಮತ್ತೆ ತಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು. ಹುಲಿಹಯ್ದರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಗ್ರಾಮಗಳಲ್ಲೂ ಈ ಮೊದಲು ಈ ಯೋಜನೆ ಬರೋಕ್ಕಿಂತ ಮುಂಚೆ ಇಲ್ಲಿಯ ಜನ ಗುಳೆ ಹೋಗುವಂತ ಸಂಸ್ಕೃತಿ ಇಟ್ಕೊಂಡಿದ್ದಾರೆ. ಹೌದು, ಗುಳೆ ಹೋಗ್ತಿದ್ರು. ಬಟ್ ಈಗ ಈ ಯೋಜನೆ ಬಂದ ಮೇಲೆ ಗುಳೆ ಹೋಗೋದು ತಪ್ಪಿದೆಯಾ ಅಥವಾ ಈಗಲೂ ಕೂಡ ಗುಳೆ ಹೋಗ್ತಾ ಇದ್ದಾರೆ? ಆಲ್ಮೋಸ್ಟ್ ಆಲ್ 100% ತಪ್ಪಿದೆ, ಗುಳೆ ಹೋಗಿ ತಪ್ಪಿದೆ. ಅಂದ್ರೆ ಸರ್ಕಾರ ತಂದಂತ ಈ ಯೋಜನೆ ಸಮರ್ಪಕವಾಗಿ ಇಲ್ಲಿ ಉಪಯೋಗ ಆಗಿದೆ ಅಂತ. ಸೊ ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಒಳಗೆ ತಾವು ಈಗ ಪಂಚಾಯತಿ ವತಿಯಿಂದ ಯಾವ್ಯಾವ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡ್ರೆ, ಅಂದ್ರೆ ಸಾಮೂಹಿಕವಾಗಿ ಮಾಡುವಂತ ಕಾಮಗಾರಿಗಳು? ಸರ್, ನಾವು ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಎಲ್ಲಾ ಶಾಲೆಗಳಿಗೆ ಶೌಚಾಲಯವಾಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ಅದರ ಜೊತೆಗೆ ಭೋಜನಾಲಯ ಅಂತೇಳಿ ನಾವು ಉಳಿಯಾದ ಗ್ರಾಮಕ್ಕೆ ವಿಶೇಷವಾಗಿ ತಗೊಂಡಿದ್ದೀವಿ. ಅದರ ಜೊತೆಗೆ ಎಲ್ಲಾ ಶಾಲೆಗಳಲ್ಲಿ ಅಡಿಗೆ ಕೋಣೆ ಅಂತೇಳಿ ಮಾಡಿದ್ವಿ. ಹಾಗೆ ನಮ್ಮ ಹುಲಿಯಾದ್ರ ಗ್ರಾಮ ಐತಿಹಾಸಿಕವಾದಂತ ಒಂದು ಸ್ಥಳ ಇದೆ. ಇಲ್ಲಿ ಸುಮಾರು ಕಲ್ಯಾಣಿಗಳು ಅಂದ್ರೆ ಬಾವಿಗಳು ಅಂತ ಬಾವಿಗಳನ್ನ ನಾವು ಹುಡುಕಿ ಏನು ಹಳೆ ಕಾಲದಲ್ಲಿ ಇತ್ತು ಅವನ್ನೆಲ್ಲ ಮುಚ್ಚಿ ಹೋದಂತ ಎಲ್ಲ ಕಲ್ಯಾಣಿಗಳನ್ನ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೆಗೆದುಕೊಂಡು ಅವನ್ನೆಲ್ಲ ಸ್ವಚ್ಛಗೊಳಿಸಿ ಒಂದು ಒಬ್ರು ವಿಜಿಟ್ ಮಾಡುವಂತ ಸ್ಥಳವನ್ನಾಗಿ ಮಾಡಿದ್ದೀವಿ. ಒಟ್ಟು ಪ್ರವಾಸಿ ಸ್ಥಾನವಾಗಿ ಮಾಡಿದ್ವಿ. ಸೊ
ಇದು ಸಾಮೂಹಿಕ ಆಯ್ತು ಮತ್ತೆ ಕೆರೆ ಹೂಳೆತ್ತು ನಾಲ ಹೂಳೆತ್ತು ಇಂಥ ಕಾಮಗಾರಿಗಳನ್ನ ಮಾಡ್ಕೊಂಡ್ರೆ ಯಾವ ಮಾಡ್ಕೊಂಡ್ರಿ ಯಾವ ಗ್ರಾಮದಲ್ಲಿ ಈ ಕೆರೆ ಹೂಳೆತ್ತು ಕೆಲಸ ಮಾಡಿದ್ರಿ ಸರ್ ಲಾಯದುಡಿಸಿ ಗ್ರಾಮ ಇದೆ ಅಲ್ಲಿ ಕೆರೆ ಹೂಳೆತ್ತು ಅಂತ ಕಾಮಗಾರಿಗಳನ್ನ ಮಾಡಿದೀವಿ ಹುಳಿಯಾದ್ರ ಗ್ರಾಮದಲ್ಲಿ ಇಲ್ಲಿ ನಾಲ ಹೂಳೆತ್ತದು ಜೊತೆಗೆ ಇಲ್ಲಿ ಹುಳಿಯಾದ್ರದ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಕೂಡ ಹೂಳೆತ್ತು ಅಂತ ಕಾಮಗಾರಿಗಳನ್ನ ಮಾಡಿದೀವಿ ಕನಕಾಪುರ ಅಂತ ಹೇಳಿದೆ ಅಲ್ಲಿ ಕೂಡ ಹೂಳೆತ್ತು ಅಂತ ಕಾಮಗಾರಿಗಳನ್ನ ಮಾಡಿದೀವಿ ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಈ ಹೂಳೆತ್ತು ಅಂತ ಕಾಮಗಾರಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಕೆರೆ ಹೂಳೆತ್ತು ಕೆಲಸ ಆಗಿದೆ ಕೆರೆ ಹೂಳೆತ್ತು ಅದರ ಜೊತೆಗೆ ನಾಲ ಹೂಳೆತ್ತು ಎರಡು ಕೆರೆಯಲ್ಲಿ ಯಾವ ಗ್ರಾಮದಲ್ಲಿ ಇಲ್ಲ ಆ ಗ್ರಾಮದಲ್ಲಿ ನಾವು ನಾಲ ಹೂಳೆತ್ತು ಕೆಲಸ ಮಾಡ್ತೀವಿ ಸೋ ತಾವು ಈ ಏನು ಕೂಲಿ ಕಾರ್ಮಿಕರಿಗೆ ಈ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಾಗ ಅವರಿಗೆ ಸಂದಾಯವಾಗಬೇಕಾಗಿರುವ ಹಣ ಸಂದಾಯ ಆಗಿದೆಯಾ ಅಥವಾ ಬಾಕಿ ಇದೆಯಾ ಆಗಿದೆ ಸರ್ ಸಮಯಕ್ಕೆ ಸರಿಯಾಗಿ ಸಂದಾಯ ಆಗಿದೆ ಎಷ್ಟು ದಿನದಲ್ಲಿ ಸಂದಾಯ ಮಾಡ್ತೀವಿ ಸರ್ ಈಗ ನಾವು 7 ದಿನಕ್ಕೆ ಒಂದು ಎನ್ಎಂಆರ್ ಅನ್ನು ಜನರೇಟ್ ಮಾಡ್ತೀವಿ ಓಕೆ 7 ದಿನ ಕೆಲಸ ಮುಗಿದ ನಂತರ ಅವರಿಗೆ ನಾವು ಮತ್ತೆ 7 ದಿನದ ಒಳಗಾಗಿ ಅವರಿಗೆ ಅಕೌಂಟ್ ಕೂಲಿಯನ್ನ ಪಾವತಿ ಮಾಡಬೇಕು ಅಕೌಂಟ್ ಮೂಲಕ ಅಕೌಂಟ್ ಮೂಲಕ ನಾವು 7 ದಿನದಲ್ಲಿ ಅವರಿಗೆ ಪಾವತಿ ಮಾಡಿದ್ರೆ 2-3 ದಿನದಲ್ಲಿ ಅವರ ಅಕೌಂಟ್ಗೆ ಯಾರಿಗೂ ಕೂಡ ಕೂಲಿ ಕಾರ್ಮಿಕರಿಗೆ ಪಾವತಿ ಆಗದಂತದ್ದು ಇಲ್ಲ ಕೆಲವೊಂದು ತಾಂತ್ರಿಕ ತೊಂದರೆಯಿಂದ ಆಗಿರಬಹುದು ಅದನ್ನ ಬಿಟ್ರೆ ಉಳಿದಂತೆ ಯಾವುದೂ ಆಗಿಲ್ಲ ಎಷ್ಟು ಪಂಚಾಯಿತಿ ವತಿಯಿಂದ ಎಷ್ಟು ಕುಟುಂಬಗಳಿಗೆ ತಾವು ಜಾಬ್ ಕಾರ್ಡ್ಗಳನ್ನು ನೀಡಿದೆ ಸರ್ ನಮ್ಮ ಪಂಚಾಯಿತಿಯಿಂದ ಟೋಟಲ್ 2779 ಜಾಬ್ ಕಾರ್ಡ್ಗಳನ್ನು ನೀಡಿದೆ ಟೋಟಲ್ ಸೋ ಈ ಜಾಬ್ ಕಾರ್ಡ್ಗಳೆಲ್ಲ ಆಕ್ಟಿವೇಷನ್ ಇದಾವ ಸರ್ ಸರ್ ಈ 2779 ರಲ್ಲಿ 1871 ಜಾಬ್ ಕಾರ್ಡ್ ಆಕ್ಟಿವ್ ಇದೆ ಉಳಿದಂತವು ಇನ್ಆಕ್ಟಿವ್ ಇವರು ಸರಿಯಾಗಿ ಸದುಪಯೋಗ ಮಾಡ್ಕೊಂಡಿಲ್ಲ ಒಂದು ಜಾಬ್ ಕಾರ್ಡ್ಗೆ ತಾವು ಎಷ್ಟು ದಿನದ ಕೆಲಸವನ್ನು ಕೊಡ್ತೀರಿ ಸರ್ ನಾವು ಒಂದು ಜಾಬ್ ಕಾರ್ಡ್ಗೆ ಈ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಮಾರ್ಗಸೂಚಿಗೆ ಅನುಗುಣವಾಗಿ 100 ದಿನ ಅವರಿಗೆ ಕೆಲಸವನ್ನು ಒದಗಿಸ್ಕೊಡ್ತೀರಿ ಎಲ್ಲ ಕುಟುಂಬಗಳಿಗೆ ಹೌದು ಸರ್ 100 ದಿನ ಕೆಲಸ ಮಾಡ್ತೀರಿ ಒಂದು ಜಾಬ್ ಕಾರ್ಡ್ಗೆ 100 ದಿನ ಅವ ಕೆಲಸ ಕೊಡಬೇಕಾದ ಈಗ ಒಬ್ಬ ರೈತ ಬರ್ತಾನೆ ಅವ ಗ್ರಾಮಸ್ಥರು ಬರ್ತಾರೆ ಬಟ್ ಅವನಿಗೆ ಕೆಲಸ ಬೇಕಾಗಿರುತ್ತೆ ಸೋ ಗ್ರಾಮ ಪಂಚಾಯತಿ ಬಂದು ಅವನು ಏನ್ ಮಾಡಬೇಕು ಯಾವ ರೀತಿಯಾಗಿ ನನಗೆ ಈ ಕೆಲಸ ಬೇಕು ಅಂತ ಕೇಳಿದ್ರೆ ಏನ್ ಮಾಡಬೇಕು ಸರ್ ಈಗ ಉದಾಹರಣೆಗೆ ಅವರಿಗೆ ಒಂದು ದನ ಸೆಟ್ ಕ್ಯಾಟಲ್ ಸೆಟ್ ಬೇಕಾಗಿದೆ ಆ ರೈತರು ಬಂದು ಅವರ ದನ ಇರುವ ಬಗ್ಗೆ ಒಂದು ನಮಗೆ ಫೋಟೋ ಅದರ ಜೊತೆಗೆ ವೆಟರ್ನರಿ ಡಾಕ್ಟರ್ ಕಡೆಯಿಂದ ಅಂದ್ರೆ ಪಶುವೈದ್ಯಾಧಿಕಾರಿಗಳಿಂದ ಅವರಿಗೆ ದನಗಳು ಇದಾವೆ ಇಲ್ಲೋ ಅನ್ನೋದ್ರ ಬಗ್ಗೆ ಅವರ ಕಡೆಯಿಂದ ಒಂದು ಲೆಟರ್ ತಂದು ಅವರು ಹೊಲದಲ್ಲಿ ಮಾಡ್ಕೊಳ್ತಾ ಇದ್ರೆ ಪಾಣಿ ಅವರ ಆಧಾರ್ ಕಾರ್ಡ್ ಜಾಬ್ ಕಾರ್ಡ್ ಇಷ್ಟನ್ನು ಕೊಟ್ಟರೆ ಸಾಕು ಮನೆ ಹತ್ರ ಅವ್ರು ಮಾಡ್ಕೊಳ್ತಾ ಇತ್ತಂದ್ರೆ ಆ ಸಂಬಂಧಪಟ್ಟಿದ ಜಾಗದ ಒಂದು ಫೋಟೋ ಅವರ ದಾಖಲಾತಿಗಳನ್ನ ಕೊಟ್ಟರೆ ನಾವು ಅವರಿಗೆ ಖಂಡಿತವಾಗಿ ಮಾಡ್ಕೊಡ್ತೇವೆ ಸೊ ಯಾವ ತರದ ಫಾರ್ಮ್ ತುಂಬಬೇಕು ಆಮೇಲೆ ನೀವು ಹೇಗೆ ಮಾಡ್ತೀರಿ ಅಂತ ಯಾವ ರೀತಿಯಾಗಿ ಅರ್ಜಿ ಕೊಡೋದಂದ್ರೆ ಯಾವ ರೀತಿ ಅರ್ಜಿ ಕೊಡ್ತಾರೆ ಸರ್ ಈ ನಮಗೆ ಕ್ಯಾಟಲ್ ಸೆಟ್ ಬೇಕಂತ ಹೇಳಿ ಒಂದು ಓರಲ್ ಆಗಿ ಒಂದು ರೈಟಿಂಗ್ ಅಲ್ಲಿ ಕೊಟ್ಟು ಸಂಬಂಧಪಟ್ಟ ಈಗ ನಾವೇನು ಹೇಳಿದೀವಿ ದಾಖಲೆಗಳನ್ನ ಅದರ ಜೊತೆಗೆ ಲಗತ್ತಿಸಿ ನಮ್ಮ ಪಂಚಾಯತಿಗೆ ಸಲ್ಲಿಸಿದ್ರೆ ನಾವು ತಕ್ಷಣ ಅವರಿಗೆ ವರ್ಕ್ ಎಂಟ್ರಿ ಅಂತ ಮಾಡ್ತೀವಿ ವರ್ಕ್ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಅದಕ್ಕೆ ಎಸ್ಟಿಮೇಟಿಗೆ ಕಳಿಸ್ತೀವಿ ನಮ್ಮ ತಾಂತ್ರಿಕ ಸಲಹೆಗಾರರಿಗೆ ಹೇಳಿ ಎಸ್ಟಿಮೇಟ್ ಆದ ತಕ್ಷಣ ಅದು ಜಿಯೋ ಟ್ಯಾಲಿಗೆ ಅಂತ ಹೇಳಿ ಬರುತ್ತೆ ಜಿಯೋ ಟ್ಯಾಲ್ ಆದ ನಂತರ ನಮ್ಮ ಬಿ ಎಫ್ ಟಿ ಅಂತ ಇರುತ್ತೆ ನಮ್ಮ ಪಂಚಾಯತಿಯಲ್ಲಿ ಅವ್ರು ಕಳಿಸ್ತೀವಿ ಅವ್ರು ಜಿ ಪಿ ಎಸ್ ಮಾಡ್ಕೊಂಡ್ಬರ್ತಾರೆ ಜಿ ಪಿ ಎಸ್ ಆದ ತಕ್ಷಣನೇ ನೆಕ್ಸ್ಟ್ ಪ್ರೊಸೀಜರ್ ನಾವು ಎನ್ ಎಂ ಆರ್ ಜನರೇಟ್ ಮಾಡಿ ಕೊಡ್ತೀವಿ ಎನ್ ಎಂ ಆರ್ ಜನರೇಟ್ ಆದ ತಕ್ಷಣ ಅವ್ರು ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು ಸೊ ಹಂಗಂದ್ರೆ ಇದು ಸಾಮೂಹಿಕ ಮಾಡುವಂತದ್ದು ಮತ್ತೆ ಈಗ ಕೆರೆ ಉಳೆತ್ತದಾಗಿರ್ಬೋದು ನಾಲ ಉಳೆತ್ತದಾಗಿರ್ಬೋದು ಈ ಕಾಂಪೌಂಡ್ ಕಟ್ಟುವಂತ ಇದು ಸಾಮೂಹಿಕವಾಗಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಬಟ್ ರೈತರು ಅಥವಾ ಗ್ರಾಮಸ್ಥರು ವೈಯಕ್ತಿಕವಾಗಿ ಈ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ಯಾವ್ಯಾವ ಕಾಮಗಾರಿಗಳನ್ನ ಕೈಗೆತ್ಕೋಬಹುದು ವೈಯಕ್ತಿಕವಾಗಿ ಸರ್ ಬದು ನಿರ್ಮಾಣ ಅಂತ ಇದೆ ಇಂಗು ಗುಂಡಿಗಳಂತ ಇದೆ ಆಮೇಲೆ ದನ ಶೆಡ್ಡು ಕುರಿ ಶೆಡ್ಡು ಅದರ ಜೊತೆಗೆ ಮತ್ತೆ ತಮ್ಮ ಹೊಲಗಳಲ್ಲಿ ಬದು ನಿರ್ಮಾಣ ಅಂತ ಹೇಳಿ ಮಾಡ್ಕೋಬಹುದು ನಿರ್ಮಾಣ ಈ ರೀತಿ ಇನ್ನಷ್ಟು ಕೆಲವಷ್ಟು ಕಾಮಗಾರಿಗಳನ್ನು ಅವ್ರು ಮಾಡ್ಕೋಬಹುದು ಪಂಚಾಯತಿ ವತಿಯಿಂದ ಎಷ್ಟು ಈಗಾಗಲೇ ಎಷ್ಟು ಜನರಿಗೆ ಬದು ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ ಈಗ ಬದು ನಿರ್ಮಾಣ ಪಂಚಾಯತಿಯಿಂದ ನಮ್ಮಲ್ಲಿ ಡಿಮ್ಯಾಂಡ್ ಬಂದಾಗ ನಾವು ಅದನ್ನು ಕೃಷಿ ಇಲಾಖೆಗೆ ಕಳಿಸ್ಕೊಡ್ತೀವಿ ಆ ರೀತಿ ಸುಮಾರು ಗ್ರಾಮಗಳಲ್ಲಿ ಎಲ್ಲಾ ಆಲ್ಮೋಸ್ಟ್ ಆಲ್ ರೈತರು ಬಳಸ್ಕೊಂಡಿದ್ದಾರೆ ಈ ಯೋಜನೆಯನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್ ಈಗ ತಾವು ಹೇಳಿದ್ರಿ ಇಂಗು ಗುಂಡಿ ನಿರ್ಮಾಣ ಕೆಲವೊಂದು ಗ್ರಾಮಗಳಲ್ಲಿ ನಾವು ನೋಡಿದ ಹಾಗೆ ಇಂಗು ಗುಂಡಿ ಬಿಲ್ ಆಗುವವರೆಗೂ ಇಂಗು ಗುಂಡಿ ತೋಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ
ಬಟ್ ಆಮೇಲೆ ಬಿಲ್ ಆದ್ಮೇಲೆ ಆ ಇಂಗು ಗುಂಡಿಯನ್ನೇ ಮುಚ್ಚಿದಂತ ಘಟನೆಗಳನ್ನು ಹಲವಾರು ನೋಡಿದೀವಿ ಕೇಳಿದೀವಿ ಸೊ ಹಾಗಾದ್ರೆ ಈಗ ಸರ್ಕಾರ ಯಾವ ಉದ್ದೇಶ ಇಟ್ಕೊಂಡು ಈ ಯೋಜನೆಯನ್ನ ಜಾರಿಗೆ ತಂತೋ ಅದು ಸದುಪಯೋಗ ಆಗಲಿಲ್ಲ ಕೇವಲ ಹಣಕ್ಕೋಸ್ಕರ ಈ ಯೋಜನೆಯನ್ನ ಬಳಸ್ಕೊಂಡ್ರ ಜನ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ ಸೊ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿಯಾಗಿ ಅಂತ ಅಂದ್ರೆ ಇಂಗು ಗುಂಡಿ ಮಾಡ್ಕೊಂಡ ತಕ್ಷಣ ಅದನ್ನು ಉಳಿಸ್ಕೊಳ್ತಾರ ಅಥವಾ ಮತ್ತೆ ಅದನ್ನ ಉಪಯೋಗ ಬರಲಾರ್ದಂಗ ಮಾಡ್ಕೊಳ್ತಾರ ತಾವ ಇದರ ಬಗ್ಗೆ ಯಾವ ರೀತಿಯಾದ ಕ್ರಮ सर ना तिलवड़ी हेल्बा मुख्य जवाबदारी इंगुंडी ऐन अनुकूल आगत मनवरी और मनवरी अद्वे सर सदुपयोगतर जन ना सर महिति को इंगुंडी आगे हरिये हरियोद्रा अनेक रोग ಇದನ್ನ ತಾವೇ ತಡೆಗಟ್ಟಿ ಇಂಗಿಸಿದ್ರೆ ನೀರಿನ ಮಟ್ಟನು ಕೂಡ ಹೆಚ್ಚುತ್ತೆ ಅಂತ ಹೇಳಿ ಅವರು ತಿಳುವಳಿಕೆ ಹೇಳಿದಾಗ ಅವರು ಆಟೋಮ್ಯಾಟಿಕ್ ಆಗಿ ಅದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಯಾರು ಕೂಡ ಈ ಯೋಜನೆಗಳನ್ನ ಬಿಲ್ಗೋಸ್ಕರ ಹಣಕ್ಕೋಸ್ಕರ ಈ ಯೋಜನೆಯನ್ನ ದುರ್ಬಳಕೆ ಮಾಡ್ಕೊಂಡಂತ ಘಟನೆಗಳು ಇಲ್ಲಿಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲ ಸರ್ ಆ ರೀತಿಯನ್ನು ಕಂಡುಬಂದಿಲ್ಲ ಆ ರೀತಿಯನ್ನು ಕಂಡುಬಂದಿಲ್ಲ ಮಾಡ್ಕೊತಾ ಇದ್ದಾರೆ ಈಗ ಉದಾಹರಣೆಗೆ ನೀವು ತಾವು ಕೇಳಿದ ಹಾಗೆ ಬದು ನಿರ್ಮಾಣ ಇಂತ ಕಾಮಗಾರಿಗಳು ಸಹಜವಾಗಿ ಎಲ್ಲ ರೈತರು ತಮ್ಮ ಹೊಲಗಳಲ್ಲಿ ಮಾಡ್ಕೊತಾರೆ ಅದರ ಜೊತೆ ಮತ್ತೆ ಯಾವ್ದು ಮಾಡಬಹುದು ಸರ್ ಈಗ ಗುಡ್ಡಿ ಆಯ್ತು ಬದು ನಿರ್ಮಾಣ ಆಯ್ತು ಮತ್ತೆ ಬೇರೆ ಏನು ಮಾಡ್ಕೋಬಹುದು ಅವರು ನಿಮ್ಮ ಗ್ರಾಮಸ್ಥರು ಸರ್ ಕುರಿ ಶೆಡ್ ಓಕೆ ದನ ಶೆಡ್ ಹಂದಿ ಶೆಡ್ ಅಂತಾನೂ ಇದೆ ಆ ಕಾಮಗಾರಿ ಮಾಡುವಂತ ಅನುಕೂಲ ಆಗುತ್ತೆ ಅದರ ಜೊತೆಗೆ ವೈಯಕ್ತಿಕವಾಗಿ ಎರೆಹುಳ ಗೊಬ್ಬರ ನಿಮ್ಮಲ್ಲಿ ಎರೆಹುಳ ಗೊಬ್ಬರದ ಘಟಕ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಸುಮಾರು ಒಂದು 20-30 ಕುಟುಂಬಗಳು ಮಾಡ್ಕೊಂಡು ಅದನ್ನ ಉಪಯೋಗ ತಗೊಂಡಿದ್ದಾರೆ ಈಗ ತಾವು ತಮ್ಮ ಹೊಲಗಳಲ್ಲಿ ದನಕರುಗಳ ಅಲ್ಲಿ ಎರೆಹುಳ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾರೆ ಸರ್ ಈ ಯೋಜನೆಯ ಜೊತೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡು ರಾಷ್ಟ್ರದಲ್ಲಿ ಒಂದು ಹೊಸ ಯೋಜನೆ ತಗೊಂಡು ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಜಲ ಜೀವನ ಮಿಷನ್ ಯೋಜನೆ ಮಾಡಿದ್ದಾರೆ ಜೆಜೆಎಂ ಕಾಮಗಾರಿ ಅಂತ ನಾವು ಹೇಳ್ತೀವಿ ಸೊ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಮನೆಗೂ ಮನೆ ಮನೆಗೂ ಗಂಗೆ ಅನ್ನೋ ಟೈಟಲ್ ಅಲ್ಲಿ ಪ್ರತಿ ಮನೆಗೂ ನಳ ಜೋಡಣೆ ಮಾಡುವಂತ ಕೆಲಸನೇ ಜೆಜೆಎಂ ಕಾಮಗಾರಿ ಜಲ ಜೀವನ ಮಿಷನ್ ಯೋಜನೆ ಕಾಮಗಾರಿ ಸೊ ಈ ಕಾಮಗಾರಿ ಈ ಗ್ರಾಮ ಪಂಚಾಯತಿಯಲ್ಲಿ ಯಾವ ಹಂತದಲ್ಲಿ ನಡೆಯತಾ ಇದೆ ಸರ್ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ತಮಗೆ ಈಗಾಗಲೇ ಹೇಳಿದ ಹಾಗೆ ಒಟ್ಟು 6 ಕಂದಾಯ ಗ್ರಾಮಗಳು ಇದೆ ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯ ಕನಕಾಪುರ ಅಂತ ಗ್ರಾಮ ಇದೆ ಜಲ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ಎಲ್ಲ ನಳಗಳನ್ನ ಕೂರಿಸೋದ್ರ ಜೊತೆಗೆ ಈಗ ನಾವು ಆ ನಲ್ಲಿಗಳ ಮುಖಾಂತರನೇ ನೀರು ಸರಬರಾಜ್ ಮಾಡ್ತಾ ಇದೀವಿ ನೀರು ಸರಬರಾಜ್ ಮಾಡ್ತಾ ಇದೀವಿ ಒಳ್ಳೆ ಚೆನ್ನಾಗಿ ನೀರು ಸರಬರಾಜ್ ಆಗ್ತಾ ಇದೆ ಅದರ ಜೊತೆಗೆ ಹನುಮನಾಳ ಆ ವಿಲೇಜ್ ಅಲ್ಲಿ ಕೂಡ ಎಲ್ಲ ಕಾಮಗಾರಿ ಸಂಪೂರ್ಣಗೊಂಡು ಅಲ್ಲಿ ಕೂಡ ನಾವು ಜೆಜೆಎಂ ನಾಳ ಮುಖಾಂತರ ನೀರು ಸರಬರಾಜ್ ಮಾಡ್ತಾ ಇದೀವಿ ಉಳಿದಂತ ಗ್ರಾಮಗಳಲ್ಲಿ ಕಾಮಗಾರಿಗಳೆಲ್ಲ ಆಗಿದೆ ನಳಗಳ ಜೋಡಣೆ ಆಗಿದೆ ಆದರೆ ಕೆಲವೊಂದಿಷ್ಟು ಬಾಕಿ ಇದೆ ಇನ್ನು ಕೆಲವೊಂದಿಷ್ಟು ಯಾವ ಗ್ರಾಮಗಳಲ್ಲಿ ನಳ ಜೋಡಣೆ ಸಂಪೂರ್ಣಗೊಂಡಿಲ್ಲ ಸಂಪೂರ್ಣಗೊಳ್ಳದಂತದ್ದು 4 ಗ್ರಾಮಗಳಿದೆ ಯಾವ ಗ್ರಾಮಗಳು ಹುಲಿಯದ್ರದಲ್ಲಿ ಇನ್ನು ಸ್ವಲ್ಪ ಕಾಮಗಾರಿ ಉಳಿದಿದೆ ಜೊತೆಗೆ ಲಾಯಮುಸಿಯಲ್ಲಿ ಸ್ವಲ್ಪ ಕಾಮಗಾರಿ ಉಳಿದಿದೆ ವರಂಖೇಡದಲ್ಲಿ ಸ್ವಲ್ಪ ಕಾಮಗಾರಿ ಉಳಿದಿದೆ ಅದರ ಜೊತೆಗೆ ನಮ್ಮ ಇದು ಹೊಸಗುಡ್ಡ ಅಂತ ಹೇಳಿ ಈ 4 ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿ ಹಿಂದೇಟು ಆಗಲಿಕ್ಕೆ ಅಂದ್ರೆ ಕಾಮಗಾರಿ ಪೂರ್ಣಗೊಳ್ಳದೇ ಇರೋಕೆ ಏನ್ ಕಾರಣ ಸರ್ ನೋಡಿ ಸರ್ ಈಗ ಪೈಪ್ ಲೈನ್ ಆಗಿದೆ ಓಕೆ ನಳ್ಳಿಗಳನ್ನ ಕೂಡಿಸಿದ್ದಾರೆ ಇನ್ನೊಂದು ಮೇಜರ್ ಸಮಸ್ಯೆ ಏನಂತಂದ್ರೆ ಆ ಸ್ಕೀಮ್ ಅನ್ನು ತಗೊಂಡಿರೋದು ಅಂತಂದ್ರೆ ಫಸ್ಟ್ ಏನ್ ಮನೆಗಳಿದ್ದು ಅಷ್ಟು ಮನೆಗಳಿಗೆ ಅವರಿಗೆ ಟೆಂಡರ್ ಆಗಿದೆ ಅಂತ ಹೇಳಿದ್ರು ನಂತರ ಉಳಿದಂತ ಮನೆಗಳು ಆ ಮನೆಗಳಿಗೆ ಇನ್ನು ಕಲೆಕ್ಷನ್ಸ್ ಆಗಿಲ್ಲ ಓಕೆ ಹಾಗಾಗಿ ಇನ್ನು ಟೆಂಡರ್ ಆಗೋಕ್ಕಿಂತ ಮುಂಚೆ ಯಾವ ಮನೆಗಳು ಇದ್ದು ಅವಕ್ಕೆ ಈಗ ನಳ ಜೋಡಣೆ ಆಗಿದೆ ಬಟ್ ಹೊಸದಾಗಿ ಯಾವ ಮನೆಗಳು ಆಗಿರೋ ಅವಕ್ಕೆ ಈಗ ನಳ ಜೋಡಣೆ ಆಗಿಲ್ಲ ಸೊ ಈಗ ಕಾಮಗಾರಿ ಈಗ ಪೂರ್ತಿ ಮಾಡ್ಕೊಂಡಿದ್ದಾರೆ ಮದ್ದಿನ ಮನೆಗಳಿಗೆಲ್ಲ ಅದೇ ಕಾಮಗಾರಿಯಲ್ಲಿ ಸ್ವಲ್ಪ ತಡ ಆಗಿದೆ ಅಂದ್ರೆ ಈಗ ಡಿಗಿಂಗ್ ಮಾಡಿದ್ದಾರೆ ಮೇಲೆ ಸರ್ ಅದರ ಬಗ್ಗೆ ಏನಾದರೂ ಕ್ರಮ ತಗೊಂಡ್ರಾ ತಾವು ಪಂಚಾಯತಿ ವತಿಯಿಂದ ಆ ಒಂದು ಗುತ್ತಿಗೆದಾರರಿಗೆ ಹೇಳುವಂಥದ್ದು ಸರ್ ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಸರ್ಕಾರದಿಂದ ಅನುದಾನ ಬರ್ತಾ ಇರುತ್ತೆ ಸೋ ನಿಮ್ಮ ಗ್ರಾಮ ಪಂಚಾಯತಿಗೆ ಪ್ರಸ್ತುತ ವರ್ಷದಲ್ಲಿ ಏನು 15ನೇ ಹಣಕಾಸಿನ ಯೋಜನೆಯೊಳಗೆ ಎಷ್ಟು ಅನುದಾನ ಬಂದಿದೆ ಸರ್ ನಮ್ಮ ಗ್ರಾಮ ಪಂಚಾಯತಿಗೆ ಪ್ರಸ್ತುತ ವರ್ಷ 65,34,568 ರೂಪಾಯಿ 65 ಲಕ್ಷ ಚಿಲ್ಲರೆ ಬಂದಿದೆ ಸೋ ಈ ಅನುದಾನ ಬಂದಂತ ಹಣವನ್ನ ತಾವು ಗ್ರಾಮಸ್ಥರಿಗೆ ಮುಟ್ಟಿಸಬೇಕಾಗಿದ್ದು ತಮ್ಮ ದೊಡ್ಡ ಜವಾಬ್ದಾರಿ ಆಗುತ್ತೆ
ಸೊ ಯಾವ ಯಾವ ಉದ್ದೇಶಗಳಿಗಾಗಿ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ವಿನಿಯೋಗಿಸ್ತೀರಿ ಸರ್? ಈಗ ರಸ್ತೆ ಅಭಿವೃದ್ಧಿಗೋಸ್ಕರ ಎಷ್ಟು, ಚರಂಡಿ ಅಭಿವೃದ್ಧಿಗೋಸ್ಕರ ಎಷ್ಟು, ಆಮೇಲೆ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಎಷ್ಟು, ಈ ತರದ ಮಾಡ್ಕೊಡುತ್ತೆ ಡಿವೈಡ್. ಸೊ ಯಾವ ರೀತಿಯಾಗಿ ಮಾಡ್ತೀರಿ ಸರ್? ಇಲ್ಲಿ ನಮಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತವೆ ಗವರ್ನಮೆಂಟ್ ಸರ್ಕಾರದಿಂದ. ಆ ಗೈಡ್ಲೈನ್ಸ್ ಪ್ರಕಾರ 60-40 60 ನಿರ್ಬಂಧಿತ 40 ಅನಿರ್ಬಂಧಿತ ಅಂತ ಈ ರೀತಿ ಮಾಡ್ಕೊಂಡಿದ್ವಿ. 60% ಅಲ್ಲಿ ನಾವು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಪರ್ಕಕ್ಕಾಗಿ, ಚರಂಡಿ ಸ್ವಚ್ಛತೆಗಾಗಿ, ಇನ್ನು ಉಳಿದಂತ ನೈರ್ಮಲ್ಯಕರಣ ಕಾಮಗಾರಿಗಳಾಗಿರಬಹುದು, ಅದರ ಜೊತೆಗೆ ಅದರಲ್ಲಿ 10% ನಾವು ರಸ್ತೆ ಮರಂಗಳನ್ನು ಅಂದ್ರೆ ರಸ್ತೆ ಸಿಸಿ ಕಾಮಗಾರಿ ರಸ್ತೆ ಕಾಮಗಾರಿ ಅದ ಆ ರೀತಿ ಅಲ್ಲ ಸರ್. ಈಗ ಕಾಲ್ದಾರಿ ಜನರ ಕಾಲುದಾರಿ ಅಲ್ಲಿ ತಗ್ಗೆಗೊಂಡು ಇರಬಹುದು, ಅದಕ್ಕೆ ಮರಂಗಳನ್ನ ಹಾಕುವಂತ ಕೆಲಸಗಳನ್ನ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಸಿಸಿ ರಸ್ತೆಗಳ ಎಲ್ಲಿ ಅವಶ್ಯಕತೆ ಇದೆ ಅಂತಲ್ಲಿ, ಮತ್ತೆ ಅದರ ಜೊತೆಗೆ ನಾವು ಹೆಚ್ಚಿನ ಒಂದು ಆದ್ಯತೆ ಅಂತಂದ್ರೆ ಶಾಲೆಗಳಿವೆ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಅವರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳಾಗಿರ್ಬೋದು, ಈ ರೀತಿ ಕಾಮಗಾರಿಗಳನ್ನ ಹದಿನೈದು ಜನಕಾಶ ಯೋಜನೆಯಲ್ಲಿ ಡಿವೈಡ್ ಮಾಡ್ಕೊಂಡು ಹಂಚಿಕೊಳ್ಳಿ, ಡಿವೈಡ್ ಮಾಡಿ ಹಂಚಿಕೆ ಮಾಡ್ತೀರಿ, ಅದರ ಪ್ರಕಾರ ಅನುದಾನವನ್ನ ಬಳಕೆ ಮಾಡ್ಕೊಳ್ತೀವಿ. ಜೊತೆಗೆ ಗ್ರಾಮ ಪಂಚಾಯತಿಗೆ ಆದಾಯ ಅಂತಂದ್ರೆ ಜನರು ಏನು ಗ್ರಾಮಸ್ಥರು ತೆರಿಗೆ ಕಟ್ತಾರೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ತೆರಿಗೆ ಕೂಡ ತಮಗೆ ಆದಾಯ. ಇಲ್ಲಿಯ ಗ್ರಾಮಸ್ಥರು ತಮ್ಮ ತೆರಿಗೆಯನ್ನ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಸೂಕ್ತ ಸಮಯದಲ್ಲಿ ಅದನ್ನ ನೀಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ ಹೇಗೆ? ಇಲ್ಲ ಸರ್, ಇಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಮ್ಮ ಬಿಲ್ ಕಲೆಕ್ಟರ್ಸ್ ತಮ್ಮ ಗ್ರಾಮಗಳಿಗೆ ತೆರಳಿದಾಗ ಕೆಲವೊಂದಿಷ್ಟು ಜನ ಕಟ್ತಾರೆ, ಕೆಲವೊಂದಿಷ್ಟು ಜನ ಇದಿದೆ. ಅಂದ್ರೆ ಇಲ್ಲಿ ನಮಗೆ ಒಂದು 50% ಟ್ಯಾಕ್ಸ್ ವಸೂಲಿ ಆಗ್ತಾ ಇದೆ, ಇನ್ನು 50% ಆಗ್ತಾ ಇಲ್ಲ. ಸೊ ಈ 50% ಇನ್ನೂ ಆಗಲ್ಲ, ಅದಕ್ಕೋಸ್ಕರ ಯಾವ ಕ್ರಮ ತಗೊಳ್ತೀರಿ, ಜನರಿಗೆ ಯಾವ ರೀತಿ ಹೇಳ್ತೀರಿ ಸರ್? ಈಗ ಜನರು ನಮ್ಮ ಪಂಚಾಯತಿಗೆ ಅವರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಈಗ ಅವರು ಬೇರೆ ಬೇರೆ ಕಾಮಗಾರಿಗಳ ಒಂದು ಬೇಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಬರ್ತಾರೆ. ಅವಾಗ ಅವ್ರ ಹತ್ರ ನಾವು ಟ್ಯಾಕ್ಸ್ ಗಳನ್ನ ತಗೊಂಡು ಅವಾಗ ಏನ್ ಕಾಮಗಾರಿಗಳನ್ನ ಇರ್ಬೇಕು ಅಂತ ಕಾಮಗಾರಿಗಳನ್ನ ಕಟ್ಟಿಸ್ಕೊಳ್ತೀವಿ. ಅದ್ರ ಜೊತೆಗೆ ನಾವು ಒಂದು ಕರವಸಲಿ ಅಭಿಯಾನ ಅಂತ ಮಾಡ್ತೀವಿ. ಹಳ್ಳಿ ಹಳ್ಳಿಯಲ್ಲಿ ಬೆಳಿಗ್ಗೆಯಿಂದನೇ ಹೋಗಿ ಸಾಯಂಕಾಲ ಅವರಿಗೆ ಜನರಿಗೆ ಕನ್ವಿನ್ಸ್ ಮಾಡಿ ಟ್ಯಾಕ್ಸ್ ಗಳನ್ನು ಸರ್. ಏನು ಒಂದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿಯ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಆರೋಗ್ಯ ಅನ್ನೋದು ಬಹಳ ಆಗುತ್ತೆ. ಸೊ ಸ್ವಚ್ಛತೆ ಅಂತ ವಿಚಾರಕ್ಕೆ ಬಂದಾಗ ನಮಗೆ ಇಡೀ ಶೌಚಾಲಯ ಬಹಳ ಮುಖ್ಯ ಅನ್ಸುತ್ತೆ. ಶೌಚಾಲಯಗಳು ಕಟ್ಟಿಸ್ಕೊಂಡಿರಲೇಬೇಕು. ಸರ್ಕಾರ ಕೂಡ ಇದ್ರ ಬಗ್ಗೆ ಕೋಟ್ಯಾಂತರ ಹಣವನ್ನ ಖರ್ಚು ಮಾಡುತ್ತೆ, ಬಟ್ ಎಲ್ಲೂ ಒಂದ್ ಕಡೆ ಶೌಚಾಲಯಗಳನ್ನ ಕಟ್ಟಿಸ್ಕೊಂಡಿರ್ತಾರೆ, ಬಟ್ ಬಳಕೆ ಮಾಡ್ತಿರಲ್ಲ, ಹೊರಗಡೆ ಬಯಲುದಿಸಿ ಹೋಗೋದನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಬಟ್ ಈ ರೀತಿ ನಿಮ್ಮ ಪಂಚಾಯತಿಯಲ್ಲಿ ಒಟ್ಟು ಈಗಾಗಲೇ ಎಷ್ಟು ಪ್ರಮಾಣದಲ್ಲಿ ಶೌಚಾಲಯಗಳನ್ನ ಕಟ್ಟಿಸಿದಿರಿ ಜನರಿಗೆ, ಮತ್ತು ಅವು ಬಳಕೆ ಹೇಗಾಗ್ತಾ ಇದೆ? ಸರ್, ಇಲ್ಲಿ ಟೋಟಲ್ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ಒಂದು ವರ್ಷದ ಹಿಂದೆ 100% ಶೌಚಾಲಯಗಳ ನಿರ್ಮಾಣ ಆಗಿತ್ತು ಆಗಿತ್ತು ಬಟ್ ಅದರ ಸದ್ಬಳಕೆ ಯಾವ ಪ್ರಮಾಣದಲ್ಲಿ ಇತ್ತು ಸರ್? ಅದರ ಬಳಕೆ ಅಂತ ಬಂದಾಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಅದರ ಕೆಲವೊಂದು ಜನ ಬಳಕೆ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಬಳಕೆ ಬಯಲುದಿಸಿ ಹೋಗೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಾವು ಜಾಗೃತಿ ಮೂಡಿಸಬಹುದು? ಹೌದು, ಮೂಡಿಸಿದೀವಿ. ನಮ್ಮ ಜಿಲ್ಲಾ ಪಂಚಾಯತಿ ಮತ್ತೆ ನಮ್ಮ ತಾಲೂಕ್ ಪಂಚಾಯತಿ ಒಂದು ಸಂಯೋಗದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯು ಕೂಡ ಕೆಲವೊಂದಿಷ್ಟು ಅಭಿಯಾನಗಳನ್ನ ಗ್ರಾಮಗಳಿಗೆ ಹೋಗಿ ಗ್ರಾಮ ಸಭೆಗಳನ್ನ ಮಾಡಿ ಮತ್ತೆ ಅಭಿಯಾನ ರೂಪದಲ್ಲಿ ಅವರಿಗೆ ಶೌಚಾಲಯ ಬಳಸೋದ್ರಿಂದ ಆಗುವಂತ ಅನುಕೂಲ, ಅವು ವೈದ್ಯಸಿಗೆ ಹೋದಾಗ ಆಗುವಂತ ಅನಾನುಕೂಲಗಳ ಬಗ್ಗೆ ಜನರಿಗೆ ನಾವು ಮನವರಿಕೆ ಕೆಲಸ ಮಾಡಿದೆ. ಸೊ ಆರೋಗ್ಯ ಅಂತ ಬಂದಾಗ ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಉಪಕೇಂದ್ರಗಳಿದ್ದಾವೆ, ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ? ಸರ್, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ PSC ಇಲ್ಲ. ಓಕೆ, BSC ಇಲ್ಲ. ಇಲ್ಲಿ ಇರುವಂತದ್ದು ನಮ್ಮ ಹುಳಿಯಾಗರದಲ್ಲಿ ಒಂದು ಕಿರಿಯ ಆರೋಗ್ಯ ಕೇಂದ್ರ, ಕಿರಿಯ ಆರೋಗ್ಯ ಕೇಂದ್ರ ಮಾತ್ರ ಇದೆ. ಬಟ್ ಈ ಜನರಿಗೆ ಅದು ಸಾಲುತ್ತೆ ಸರ್? ಅಲ್ಲಿ ಕಿರಿಯ ಆರೋಗ್ಯ ಕೇಂದ್ರದಲ್ಲಿ ಏನು ಸೌಕರ್ಯಗಳು ಇರಬೇಕು, ಆ ಸೌಕರ್ಯಗಳು ಅಲ್ಲಿ ಇದಾವ? ಇದಾವ ಸರ್.
ಏನು ಸೌಕರ್ಯಗಳು ಇರಬೇಕು ಸೌಕರ್ಯಗಳಾಗಿರ್ಬೋದು ಸಿಬ್ಬಂದಿ ಸ್ವಲ್ಪ ಮಟ್ಟಿಗೆ ಕೊರತೆ ಇರಬಹುದು ಸೌಕರ್ಯ ಅಂತೂ ಇದೆ ಬೇಸಿಕ್ ಆಗಿ ಏನ್ ಸಿಗಬೇಕು ಆ ಸೌಕರ್ಯಗಳು ಇದೆ ಹೆಚ್ಚಿನ ಚಿಕಿತ್ಸೆ ನಾವು ಮತ್ತೆ ನಮ್ಮ ತಾಲೂಕು ಆ ಗ್ರಾಮಸ್ಥರು ಏನಾದರೂ ಆರೋಗ್ಯದಲ್ಲಿ ಏರುಪೇರಾದಂತ ಸಂದರ್ಭದಲ್ಲಿ ಸಡನ್ ಆಗಿ ಏನೋ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅವರಿಗೆ ಬೇರೆ ತಾಲೂಕು ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ಅವ್ರಿಗೆ ತೊಂದರೆ ಅನ್ಸಲ್ವ ಆ ಟೈಮಲ್ಲಿ ತೊಂದರೆ ಅನ್ಸಸ್ ಯಾಕಂತಂದ್ರೆ ಇಲ್ಲಿಂದ್ರೆ ಈಗ ತಾಲೂಕು ಕೇಂದ್ರ 10 ಕಿಲೋಮೀಟರ್ ಇದೆ ಇಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಸಮಸ್ಯೆ ಆಯ್ತಂದ್ರೆ ಅವರು ತಾಲೂಕು ಕೇಂದ್ರಕ್ಕೆ ಹೋಗ್ಬೇಕಾಗ್ತದೆ ಒಟ್ಟಾರೆ ಹಾಗಂದ್ರೆ ಈ ಗ್ರಾಮ ಪಂಚಾಯತಿಗೆ ತಾಲೂಕು ಕೇಂದ್ರ 10 ಕಿಲೋಮೀಟರ್ ಜಿಲ್ಲಾ ಕೇಂದ್ರ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ್ರ 40 ಕಿಲೋಮೀಟರ್ 40 ಕಿಲೋಮೀಟರ್ ಓಕೆ ಸರ್ ಇಷ್ಟೊಂದು ವ್ಯವಸ್ಥೆಯನ್ನು ಹೊಂದಿರುವಂತ ಈ ಗ್ರಾಮ ಪಂಚಾಯತಿಗೆ ಸರ್ಕಾರದ ಅನುದಾನವನ್ನ ತಾವು ಸರಿಯಾಗಿ ಸದ್ಬಳಕೆ ಮಾಡ್ತೇನೆ ಅಂತ ಹೇಳಿದ್ರೆ ಬಟ್ ಅಷ್ಟೇ ಪ್ರಮಾಣದಲ್ಲಿ ಸಾರ್ವಜನಿಕರ ಸಹಕಾರ ಕೂಡ ಮುಖ್ಯ ಆಗುತ್ತೆ ಅವ್ರ ಸಹಕಾರ ನೀಡಿದ್ರೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಯಾವ ರೀತಿ ಇಲ್ಲಿಯ ಗ್ರಾಮಸ್ಥರ ಮನೋಸ್ಥಿತಿ ಇದೆ ಅಂತ ಸರ್ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಇದು ಒಣ ಬೇಸಾಯ ಪ್ರದೇಶ ಓಕೆ ನೀರಾವರಿ ಇಲ್ಲ ಹಾಗಾಗಿ ಜನರು ಅವರು ಹೊಲಗಳಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸಬೇಕಾಗಿರುವಂತದ್ದು ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಜನರ ಸಾಮಾನ್ಯರು ಹಾಗಾಗಿ ನಾವು ಇಲ್ಲಿ ಅವರು ಯಾವುದೇ ಅಧಿಕಾರಿ ಇರಲಿ ಅವರು ಒಳ್ಳೆ ಸ್ಪಂದನೆ ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಸರ್ ಆರೋಗ್ಯದ ದೃಷ್ಟಿಯಲ್ಲಿ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಆರ್ಎಂಪಿ ಡಾಕ್ಟರ್ ಹಾವಳಿ ಜಾಸ್ತಿ ಆಗಿದೆ ನಕಲಿ ವೈದ್ಯರು ಅಂತ ನಾವು ಕರೀತಾ ಇರ್ತೀವಿ ಸೊ ನಕಲಿ ವೈದ್ಯರ ಹಾವಳಿಯಿಂದ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಾರಕ ಇದೆ ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಇಂಜೆಕ್ಷನ್ ಮಾಡಿದ್ರೆ ಅಥವಾ ಟ್ಯಾಬ್ಲೆಟ್ಸ್ ಗಳನ್ನು ಕೊಟ್ಟರೆ ಅದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರುವಂತದ್ದು ಸೊ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆರ್ಎಂಪಿ ನಕಲಿ ವೈದ್ಯರನ್ನ ಏನಾದರೂ ನೀವು ಗುರುತಿಸಿದ್ದೀರ ಎಷ್ಟು ಜನ ಇದ್ದಾರೆ ಇಲ್ಲ ಸರ್ ಆ ರೀತಿ ಏನು ಗುರುತಿಸಿಲ್ಲ ನಕಲಿ ವೈದ್ಯರು ಇಲ್ಲ ಆರ್ಎಂಪಿ ಇಲ್ಲ ಯಾರು ಸೇವೆ ಸಲ್ಲಿಸ್ತಾ ಇಲ್ಲ ಈ ಆರು ಗ್ರಾಮಗಳಲ್ಲಿ ಸರ್ ಅವರು ಸೇವೆ ಸಲ್ಲಿಸ್ತಿರ್ಬೋದು ಬಟ್ ನಮ್ಮ ಗ್ರಾಮ ಪಂಚಾಯತಿ ಗಮನಕ್ಕೆ ಬಂದಿಲ್ಲ ಸೊ ಸಲ್ಲಿಸ್ತಿರ್ಬೋದು ಅನ್ನೋದಾದ್ರೆ ತಾವು ಅದ್ರ ಬಗ್ಗೆ ಒಂದು ಜನರನ್ನ ಪ್ರಶ್ನೆ ಮಾಡೋದ್ರ ಮೂಲಕ ಸಭೆಗಳಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದ್ರ ಮೂಲಕ ಆ ಒಂದು ಕೆಲಸ ಮಾಡಬಹುದಿತ್ತಲ್ಲ ಮಾಡ್ತಾವ ಸಭೆಗಳಲ್ಲಿ ಯಾಕಂದ್ರೆ ಇದು ಬಹಳ ಮುಖ್ಯವಾದ ವಿಚಾರ ನಕಲಿ ಯಾಕಂದ್ರೆ ನಾವು ಕೇಳ್ತಾ ಇರ್ತೀವಿ ನಕಲಿ ವೈದ್ಯರ ಹಾವಳಿಯಿಂದಾಗಿ ಇವತ್ತು ಅನೇಕ ಸಾರ್ವಜನಿಕರು ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಬೇರೆ ಬೇರೆ ಆಸ್ಪತ್ರೆಗೆ ಪ್ರತಿನಿತ್ಯ ಅಲುಗಾಡುವಂತ ಪರದಾಡುವಂತ ಪರಿಸ್ಥಿತಿ ಇದೆ ಬಟ್ ಈ ಪಂಚಾಯತಿಯಲ್ಲೂ ಆ ಸ್ಥಿತಿ ಬರಬಾರದು ಅಂತ ಇಲ್ಲ ಸರ್ ಖಂಡಿತ ತಾವು ಹೇಳಿದ ಹಾಗೆ ನಾವು ಗ್ರಾಮಗಳಿಗೆ ಏನ್ ಗ್ರಾಮ ಸಭೆ ಅಂತ ಹೇಳಿ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಖಂಡಿತವಾಗಿ ತಿಳಿಸ್ತೀವಿ ಏನಾದ್ರೂ ಆತರ ಇದ್ದಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಗಮನಕ್ಕೆ ತಾವು ತಗೊಂಡ್ಬನ್ನಿ ವಿಷಯ ತಿಳಿಸಿ ಕ್ರಮ ಕೈಗೊಳ್ಳೋದನ್ನು ಮೇಲಧಿಕಾರಿಗಳು ಸೂಚಿಸ್ತೀವಿ ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಕಾಡುತ್ತೆ ಮದ್ಯ ಮಾರಾಟ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ ಈಗ ಗ್ರಾಮಗಳಲ್ಲಿ ಒಂದು ಸಣ್ಣ ಚಹಾ ಅಂಗಡಿ ಇರುತ್ತೆ ಕಿರಾಣಿ ಅಂಗಡಿ ಇರುತ್ತೆ ಬೀಡಿ ಅಂಗಡಿ ಇರುತ್ತೆ ಈ ತರದ ಅಂಗಡಿಗಳಲ್ಲೂ ಕೂಡ ಸ್ವೇಚ್ಛಾಚಾರವಾಗಿ ಮದ್ಯ ಮಾರಾಟ ಮಾಡೋದನ್ನ ನಾವು ಹಲವಾರು ವಿಡಿಯೋಗಳಲ್ಲಿ ನೋಡಿದೀವಿ ನಮ್ಮಿಂದನೆ ನಡೀತಿರ್ತದೆ ಬಟ್ ಇವೆಲ್ಲ ಈ ಗ್ರಾಮ ಪಂಚಾಯತಿಗೆ ಎಷ್ಟು ಮಟ್ಟಿಗಿದೆ ಸರ್ ಈ ಗ್ರಾಮ ಪಂಚಾಯತಿಯಲ್ಲಿ ಇದು ಗ್ರಾಮೀಣ ಭಾಗದಾಗಿರೋದ್ರಿಂದ ಇಲ್ಲಿ ಅಷ್ಟರ ಮಟ್ಟಿಗೆ ಅದರ ಪರಿಣಾಮ ಕಂಡು ಬಂದಿಲ್ಲ ಈ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಅಂತ ಪ್ರತಿಭಟನೆಗಳು ನಡೆದಿಲ್ಲ ಮದ್ಯ ಮಾರಾಟದ ಬಗ್ಗೆ ಓಕೆ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಯಾವ ಅಂಗಡಿಯಲ್ಲೂ ಕೂಡ ಮದ್ಯ ಮಾರಾಟ ಮಾಡ್ತಾ ಇಲ್ವಾ ಇಲ್ಲಿ ಪಂಚಾಯತಿ ವ್ಯಾಪ್ತಿಯ ಒಳಗೆ ಸರ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಅದ್ರ ಬಗ್ಗೆ ನೀವೊಂದು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಸರ್ ನಾವು ಪಂಚಾಯತಿಯಿಂದ ಹೌದು ತಾವು ಹೇಳಿದಾಗ ನಾವು ಅಬಕಾರಿ ಇಲಾಖೆಯವರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಅದ್ರ ಮೇಲೆ ಅವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಪಂಚಾಯತಿ ವತಿಯಿಂದನೇ ಅವ್ರನ್ನ ತೆಗೆಸುವಂತದ್ದು ಅದನ್ನ ಬಂದ್ ಮಾಡಿಸುವಂತದ್ದು ಕೆಲಸ ಆಗಿರುವ ಅಂದ್ರೆ ಸರ್ ಈಗ ಅದು ಅಬಕಾರಿ ಇಲಾಖೆಗೆ ಬರೋದು ಈಗ ಅವರು ನಮಗೆ ಅದರ ಬಗ್ಗೆ ಸ್ಪಂದನೆ ಮಾಡಲ್ಲ ಪಂಚಾಯತಿಯವರಿಗೆ ತಮಗೇನ್ ಅಥಾರಿಟೀಸ್ ಇದೆ ಅನ್ನುವಂತ ಪ್ರಶ್ನೆಗಳನ್ನ ಆದ್ರೂ ಕೂಡ ಒಂದು ಗ್ರಾಮದಲ್ಲಿ ಏನೇ ಕಾರ್ಯಚಟುವಟಿಕೆಗಳನ್ನು ನಡೆದ್ರು ಕೂಡ ಅದು ಪಂಚಾಯತಿ ವ್ಯಾಪ್ತಿಯಲ್ಲೇ ಬರುತ್ತೆ ಒಂದು ಅದೇ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇ ಆರು ಗ್ರಾಮ ನಿಮ್ಮ ಗ್ರಾಮ ಪಂಚಾಯತಿಗೆ ಈ ಆರು ಗ್ರಾಮಗಳಲ್ಲಿ ಯಾವುದೇ ಸಾರ್ವಜನಿಕರಿಗೆ ಏನೇ ತೊಂದರೆ ಆದ್ರೂ ಕೂಡ ಕುಟುಂಬಕ್ಕಾಗಿರ್ಬೋದು ವ್ಯಕ್ತಿಗತ ಆಗಿರ್ಬೋದು ಸಾಮೂಹಿಕವಾಗಿರ್ಬೋದು
ಬಟ್ ಏನೇ ಆದರೂ ಕೂಡ ಎಲ್ಲದಕ್ಕೂ ಗ್ರಾಮ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಹಳ ಜವಾಬ್ದಾರಿಯಿಂದ ಹೇಳಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನೀವು ಅದಕ್ಕೊಂದು ಕ್ರಮ ತಗೊಳ್ಳಕ್ಕೆ ನಿಮ್ಗೆ ಹಕ್ಕು ಇರುತ್ತೆ ಮತ್ತು ಅಧಿಕಾರ ಕೂಡ ಇರುತ್ತೆ. ಇದೆ ಸರ್, ತಾವು ಹೇಳಿದ ಹಾಗೆ ನಾವು ಅವರಿಗೆ ನೋಟಿಸ್ ಗಳನ್ನು ನೀಡಿದ್ದೀವಿ. ಈ ರೀತಿ ಮದ್ಯ ಮಾರಾಟ ಮಾಡಿದ್ರೆ ಜನರಿಗೆ ಸಮಸ್ಯೆ ಆಗ್ತದೆ, ತೊಂದರೆ ಆಗ್ತದೆ, ಅದನ್ನ ನಿಲ್ಲಿಸಿ ನೀವು ಕಾನೂನು ಪ್ರಕಾರ ಏನು ಲೆಸನ್ಸ್ ತಗೋಬೇಕು ಆ ರೀತಿ ತಗೊಂಡು ನೀವು ಮಾಡಿ ಅಂತ ನಾವು ಹೇಳಿದ್ವಿ. ಇನ್ನು ಶೈಕ್ಷಣಿಕ ವಿಚಾರಕ್ಕೆ ಬರೋದಾದ್ರೆ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು ಎಷ್ಟು ಪ್ರಾಥಮಿಕ ಶಾಲೆಗಳಿದಾವೆ, ಹೈಸ್ಕೂಲ್ ಪ್ರೌಢಶಾಲೆಗಳಿದಾವೆ? ಸರ್, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರೌಢಶಾಲೆ ಬಂದು ಅಂದ್ರೆ ಕೇಂದ್ರ ಸ್ಥಾನ ಮುಲಿಯಾದ್ರದಲ್ಲಿದೆ. ಓಕೆ. ಜೊತೆಗೆ ಮೂರು ಕಿರಿಯ ಪ್ರಾಥಮಿಕ ಶಾಲೆಗಳು. ಯಾವ್ಯಾವ ಗ್ರಾಮಗಳಲ್ಲಿ ಸರ್? ಅದು ಒಂದು ವರಂಕೇಡ, ಹೊಸಗುಡ್ಡ, ಆನಂತರ ಇದು ಸರ್ ಇಲ್ಲೇ ಲೋಕಲ್ ಮೂರಿದೆ. ಸೊ ಈ ಶಾಲೆಗಳಲ್ಲಿ ಪ್ರಾಥಮಿಕ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಈ ಶಾಲೆಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿದ್ರು, ಅಂದ್ರೆ ಶೌಚಾಲಯ ನಿರ್ಮಾಣ ಆಗುವಂಥದ್ದು, ಕುಡಿಯುವ ನೀರು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸುವಂಥದ್ದು, ಆಟದ ಮೈದಾನ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಆಮೇಲೆ ಶಿಕ್ಷಕರ ಸಿಬ್ಬಂದಿಯ ಸಮಸ್ಯೆ, ಇವತ್ತು ಹಲವಾರು ಗ್ರಾಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಶಾಲೆ ಇರುತ್ತೆ, ಕಟ್ಟಡ ಇರುತ್ತೆ, ಎಲ್ಲ ಇರುತ್ತೆ, ಕಂಪೌಂಡ್ ಇರುತ್ತೆ, ವಿದ್ಯಾರ್ಥಿಗಳು ಇರ್ತಾರೆ, ಬಟ್ ಕಲಿಸುವಂತ ಶಿಕ್ಷಕರ ಕೊರತೆ ಇವತ್ತು ಕಾಣ್ತಾ ಇದೆ. ಅತಿಥಿ ಉಪನ್ಯಾಸಕರನ್ನ ತಗೊಂಡು ಪಾಠವನ್ನ ಮಾಡಿಸುವಂತ ಕೆಲಸ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡ್ತಾ ಇರ್ತಾರೆ. ಸೊ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರುವಂತ ಈ ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಸಿಬ್ಬಂದಿಯ ಕೊರತೆ ಇದೆಯಾ ಅಥವಾ ಇದೆ? ಸರ್, ಎಲ್ಲ ಸ್ಕೂಲ್ಗಳಲ್ಲಿ ಶಿಕ್ಷಕರ ಕೊರತೆ ಸಮಸ್ಯೆ ಇದೆ. ಹಾಗಾಗಿ ತಾವು ಹೇಳಿದ ಹಾಗೆ ಈಗೇನು ಸರ್ಕಾರದ ಒಂದು ಆದೇಶ ಮತ್ತು ಬಿ ಅವರ ಒಂದು ಆದೇಶ ಮೇರೆಗೆ ಗೆಸ್ಟ್ ಅತಿಥಿ ಶಿಕ್ಷಕರನ್ನ ಕೇಳಿಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಉಳಿದಂತೆ ತಾವೇನು ಪ್ರಶ್ನೆ ಕೇಳಿದ್ರು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ, ಅವು ಸಂಪೂರ್ಣವಾಗಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತಮಗೆ ಈಗಾಗಲೇ ಹೇಳಿದ ಹಾಗೆ ಶೌಚಾಲಯ ಇರ್ಬೋದು, ಅಡಿಗೆ ಕೋಣೆ ಇರ್ಬೋದು, ಅವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲಾ ಶಾಲೆಗಳಿಗೆ ನಾವು ನಮ್ಮ ಪಂಚಾಯತಿ ವತಿಯಿಂದ ಮಾಡಿಸಿದ್ವಿ. ಸೊ ಈ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತರುತ್ತೆ ಅಂತ ಆಗ್ಲೇ ಹೇಳಿದ್ವಿ. ಇಷ್ಟೆಲ್ಲ ಯೋಜನೆಗಳನ್ನ ಸಮರ್ಪಕವಾಗಿ ಗ್ರಾಮಸ್ಥರಿಗೆ ಮುಟ್ಟಿಸಬೇಕಾದ್ರೆ ತಮ್ಮ ಜವಾಬ್ದಾರಿ ಬಹಳ ದೊಡ್ಡದಿರುತ್ತೆ. ತಮಗೆ ಸಹಾಯ ಅರ್ಥವಾಗಿ ತಮ್ಮ ಸಿಬ್ಬಂದಿಗಳ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರ ಸಹಾಯ ಬಹಳ ಮುಖ್ಯ ಆಗಿರುತ್ತೆ, ಅವ್ರ ಸೇವೆ ಅಮೂಲ್ಯವಾದದ್ದು. ಸೊ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಅಂಗನವಾಡಿ ಕೇಂದ್ರಗಳಿದ್ದಾವೆ, ಎಷ್ಟು ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರೆ, ಆಶಾ ಕಾರ್ಯಕರ್ತರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಸರ್, ಟೋಟಲ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳು ಒಟ್ಟು 14 ಅಂಗನವಾಡಿಗಳು. 14 ಅಂಗನವಾಡಿಯಲ್ಲಿ ಟೀಚರ್ಸ್ಗಳು ಇದಾರೆ, ಜೊತೆಗೆ ಅವ್ರ ಸಹಾಯಕರು ಕೂಡ ಇದ್ದಾರೆ. ಸಿಬ್ಬಂದಿ ಕೊರತೆ ಏನಿಲ್ಲ. ಕೆಲವೊಂದು ಕಡೆ ಕಟ್ಟಡಗಳ ಕೊರತೆ ಇದೆ, ಅಂತ ಕಟ್ಟಡಗಳನ್ನು ಗುರುತಿಸಿ ನಾವು ಈಗಾಗಲೇ ನಮ್ಮ ಗ್ರಾಮ ಯಾವ ಗ್ರಾಮಗಳಲ್ಲಿ ಕಟ್ಟಡದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಈಗ ನಮ್ಗೆ ಕನಕಾಪುರಲ್ಲಿ ಓಕೆ ಹೊಸದಾಗಿ ಶಂಕ್ಷನ್ ಆಗಿರುವಂತದ್ದು, ಹಂಗಾಗಿ ಅಲ್ಲಿ ನಾವು ಫೈಂಡ್ ಔಟ್ ಮಾಡಿದೀವಿ. ಆಲ್ರೆಡಿ ಈಗ ನಾವು ಅದನ್ನ PRD ಅವರಿಗೂ ಕಳಿಸಿದೀವಿ. ಓಕೆ. ಇನ್ನು ಆಶಾ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಒಟ್ಟು 8 ಜನ ಇದ್ದಾರೆ. ಅಂದ್ರೆ ಇಲ್ಲಿ 4 ವಾರ್ಡ್ ಇರೋದ್ರಿಂದ ಇಲ್ಲಿ 3 ಜನ ಇದ್ದಾರೆ, ಉಳಿದಂತ ಗ್ರಾಮಕ್ಕೆ ಒಬ್ಬೊಬ್ಬರು ಇದ್ದಾರೆ. ಓಕೆ. ಸೊ ಅವರೆಲ್ಲ ತಾವು ಗ್ರಾಮ ಸಭೆ ಕರೆದಾಗ, ವಾರ್ಡ್ ಸಭೆಗಳನ್ನ ಕರೆದಾಗ, ಅಥವಾ ಇನ್ಯಾವುದು ಸಾಮಾನ್ಯ ಸಭೆಯನ್ನ ಪಂಚಾಯತಿಯಲ್ಲಿ ಕರೆದಾಗ ಅವರು ಉಪಸ್ಥಿತಿ ಇರ್ತಾರ ಅಥವಾ ನಾಮಕ ವ್ಯವಸ್ಥೆ ಬಂದು ಹೋಗುವಂತದ್ದು? ಇಲ್ಲ ಸರ್, ಖಂಡಿತವಾಗಿ ಉಪಸ್ಥಿತಿ ಇರ್ತಾರೆ, ಯಾಕಂದ್ರೆ ಅವರು ಕೆಲಸ ಬಹಳ ಮುಖ್ಯವಾದದ್ದು. ಹೌದು, ಅದೇ ಯಾಕಂದ್ರೆ ಅವರು ಪ್ರತಿ ಮನೆಗಳಿಗೆ ಭೇಟಿ ನೀಡ್ತಿರ್ತಾರೆ. ಭೇಟಿ ನೀಡಿದಂತ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಅವ್ರಕ್ಕೆ ನಾವು ಅವ್ರ ಕಡೆಯಿಂದ ಮಾಹಿತಿ ತೆಗೆದುಕೊಳ್ಬೇಕು. ಹಂಗಾಗಿ ಅವರ ಒಂದು ಸೇವೆ ನಮಗೆ ಅವಶ್ಯಕತೆ ಇದೆ. ಸೊ ಅವ್ರ ಸೇವೆ ಅಮೂಲ್ಯವಾದ. ಹೌದು ಸರ್. ಇದ್ರ ಜೊತೆಗೆ ಇಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಸೈಟ್ಗಳು ಆಗಿದಾವ ಸರ್ ವಸತಿಗೋಸ್ಕರ? ವಸತಿ ನಿವೇಶನಗಳು ಇಲ್ಲ ಸರ್, ಇನ್ನೂ ಆಗಿಲ್ಲ. ಯಾವ ಆಗಿಲ್ಲ? ಈಗ ಹೊಲಗಳನ್ನ ನಿವೇಶನ ಮಾಡುವಂತದ್ದು, ಎಣ್ಣೆ ಮಾಡುವಂತದ್ದು, ಯಾವ ಆಗಿಲ್ವಾ? ಹೊಲ ಆಗಿಲ್ಲ ಸರ್, ಆಗಿಲ್ಲ. ಸರಿ, ಓಕೆ. ಒಟ್ಟಾರೆಯಾಗಿ ತಾವು ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ, ತಾವು ಎಷ್ಟೇ ಸಮರ್ಥವಾಗಿ ಕೆಲಸ ಮಾಡಿದ್ರು ಕೂಡ ಗ್ರಾಮಸ್ಥರ ಸಹಕಾರ ಅನ್ನೋದು ಬೇಕು. ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿಗಳು ಏನು ಸದಸ್ಯರು ಇದ್ದಾರೆ ಅವರ ಸಹಕಾರ, ಅಧ್ಯಕ್ಷ ಉಪಾಧ್ಯಕ್ಷ ಸಹಕಾರ ತಮಗೆ ಬೇಕು. ಇವರ ಸಹಕಾರ ಇದ್ರೆ ಮಾತ್ರ ನೀವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ. ಸೊ ನಿಮ್ಮ ಪಂಚಾಯತಿಯಲ್ಲಿ ನಿಮ್ಮ ಗ್ರಾಮಸ್ಥರ ಸ್ವಭಾವ ಮತ್ತು ಅವರ ಒಂದು ಬಾಂಧವ್ಯ, ಜನಪ್ರತಿನಿಧಿಗಳಾದಂತಹ ಗ್ರಾಮ ಪಂಚಾಯತಿಯ ಸದಸ್ಯರ ಒಡನಾಟ ಯಾವ ರೀತಿ ಆಗಿದೆ, ರೆಸ್ಪಾನ್ಸ್ ಆಗಿದೆ?
ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ತಮಗೆ ಹೇಳಿದ ಹಾಗೆ 23 ಜನ ಒಟ್ಟು ಸದಸ್ಯರ ಸಂಖ್ಯೆ ಇರೋದು. ಎಲ್ಲಾ ಸದಸ್ಯರು ಉತ್ತಮ ರೀತಿಯಿಂದ ಸ್ಪಂದನೆ ಮಾಡುತ್ತಾರೆ. ಈಗ ನಾವು ಅವರಿಗೆ ತಿಳಿದ ಕೆಲವರು ಗ್ರಾಮೀಣ ಭಾಗದಿಂದ ಬಂದಂತವರು ಇರ್ತಾರೆ. ಅವರಿಗೆ ನಾವು ತಿಳಿಸ್ತೀವಿ ಈ ಕಾಮಗಾರಿ ಈ ರೀತಿ ಇದೆ, ಇದನ್ನ ಮಾಡೋದ್ರಿಂದ ಈ ರೀತಿ ಉಪಯೋಗ ಆಗ್ತದೆ, ಅದಕ್ಕೆ ಅವರು ಸ್ಪಂದನೆ ಮಾಡ್ತಾರೆ. ಆಯ್ತು ಸರ್ ಈ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಏನು ಸಮಸ್ಯೆ ಇದೆ. ಒಟ್ಟಾರೆ ಸಹಕಾರ ಇದೆ, ಸಹಕಾರ. ತಾವು ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಈ ಒಂದು ಹುಲಿಯೈದರ ಗ್ರಾಮ ಪಂಚಾಯತಿಯನ್ನ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡೋ ಕನಸು ಏನಾದರೂ ನಿಮಗಿದೆಯಾ? ತಾವು ಹೇಳಿದ ಹಾಗೆ ಸದಸ್ಯರ ಸಹಕಾರ, ಜನರ ಸಹಕಾರ ಇತ್ತಂದ್ರೆ ಡೆಫಿನೆಟ್ ಆಗಿ ಮಾಡಬಹುದು. ಖಂಡಿತ ಖಂಡಿತ. ತಾವು ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಅಂದಾಜು ಇಟ್ಕೊಂಡಿದ್ದೀರಿ? ನಮ್ಮ ಒಂದು ಉದ್ದೇಶ ಏನಂತಂದ್ರೆ ನಮ್ಮ ಈ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಬಡತನ ರೇಟಿಗಿಂತ ಕೆಳಗಿರುವವರು ಅಂತವರು ಆಮೇಲೆ ಎಲ್ಲ ಒಣ ಬೇಸಾಯ ಪ್ರದೇಶವನ್ನು ಹೊಂದಿರುವಂತ ಸರ್ಕಾರದಿಂದ ಏನು ಈ ಉದ್ಯೋಗ ಖಾತ್ರಿ ಯೋಜನೆ ಇದೆ ಅದು ಸಮರ್ಪಕವಾಗಿ ಅವ್ರಿಗೆ ತಲುಪಬೇಕು. ಜೊತೆಗೆ ಇನ್ನು ಬೇರೆ ಬೇರೆ ನಮ್ಮ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಆ ಎಲ್ಲ ಇಲಾಖೆಗಳಿಂದ ಇವ್ರಿಗೆ ಏನು ಸಿಗಬೇಕಾಗಿದೆ ಆ ಕಾಮಗಾರಿಗಳು ಸಿಗೋದಕ್ಕೆ ನಾವು ಖಂಡಿತವಾಗಿ ಅವ್ರಿಗೆ ಅವಕಾಶ ಮಾಡ್ತೀವಿ. ಸರ್, ತಮ್ಮ ಒಂದು ಇನ್ನೊಂದು ಪರಿಚಯ ಆಗಬೇಕು ನಮ್ಮ ವೀಕ್ಷಕರಿಗೆ. ತಮ್ಮ ಮೂಲ ಊರು ಯಾವುದು, ತಮ್ಮ ತಂದೆ ತಾಯಿ ಬಗ್ಗೆ, ತಮ್ಮ ಎಜುಕೇಶನ್ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೂ ಇರಲಿ. ಸರ್, ನನ್ನ ಹೆಸರು ಅಮರೇಶ್ ರಾಠೋಡ್ ಅಂತೇಳಿ ಈಗಾಗಲೇ ಹೇಳಿದಾಗೆ ನಂದು ಇದೇ ಕನಕಗಿರಿ ತಾಲೂಕಿನ ಇಂಗಳದಾಳ ಗ್ರಾಮ. ಇಂಗಳದಾಳ ಗ್ರಾಮ, ಓಕೆ. ತಮ್ಮ ತಂದೆಯವರು ಏನು? ಸರ್, ನಮ್ಮ ತಂದೆಯವರು ರೈತಾಪಿ ಅಂದ್ರೆ ರೈತರು, ತಾಯಿ ಅವರು ಕೂಡ ರೈತರೇ. ತಾವು ಎಷ್ಟನೇ ಮಗನಾಗಿದ್ರಿ? ಸರ್, ನಾವು ನಮ್ಮ ತಂದೆಗೆ 9ನೇ ಮಗ, ಕೊನೆಯ ಮಗ. ಒಟ್ಟು 9 ಜನ ಮಕ್ಕಳು, ಅದರಲ್ಲಿ 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಓಕೆ, ಸೊ ನೀವು 9ನೇ ಮಗನಾಗಿದ್ದೀರಿ. 9ನೇ. ಸೊ ಎಲ್ಲಿವರೆಗೂ ಎಜುಕೇಶನ್ ಮಾಡಿದ್ರಿ? ಸರ್, ನಮ್ದು BA BEd ಆಗಿದೆ. ಈ ಹಿಂದೆ PDO ಆಗಕ್ಕಿಂತ ಮುಂಚೆ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಎಲ್ಲಿ ಸಲ್ಲಿಸಿದ್ರಿ ಸರ್? ಸರ್, ಗಂಗಾವತಿ MNM ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಅದಾದ ನಂತರ 2013-14 ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತೇಳಿ ನೇಮಕ ಆಯಿತು. ಸೊ 2013-14 ಸಾಲಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ದರು. ಒಟ್ಟಾರೆ ಇಷ್ಟು ವರ್ಷ ಮಾಡಿದಂತ ಈ ಅಭಿವೃದ್ಧಿ ಅಧಿಕಾರಿ ಕೆಲಸ ತೃಪ್ತಿ ತಂದಿದೆ ಅಂತ ಒಟ್ಟಾರೆ? ತೃಪ್ತಿ ತಂದಿದೆ ಸರ್. ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ನಾವು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ಸಹಜವಾಗಿ ಗ್ರಾಮೀಣ ಜನರ ಒಂದು ಅನ್ಯೂನ್ಯತೆ ಗೊತ್ತಿರುತ್ತದೆ. ಸರಿ ಸರ್, ಒಟ್ಟಾರೆಯಾಗಿ ತಾವು ಈ ಸಂದರ್ಭದಲ್ಲಿ ಸಂದರ್ಶನ ಸಂದರ್ಭದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆಗಿರ್ಬೋದು ಅಥವಾ ಗ್ರಾಮಸ್ಥರಿಗೆ ಆಗಿರ್ಬೋದು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇವೆ? ನಾವು ಅವ್ರಿಗೆ ಹೇಳೋದು ಇಷ್ಟೇ ಸರ್, ಯಾವುದೇ ಅಧಿಕಾರಿ ಇರಲಿ, ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರಲಿ, ಅವರು ಸಹಕಾರ ನೀಡಿದ್ರೆ ನಾವು ಜನರಿಗೆ ಸ್ಪಂದನೆ ಮಾಡಬಹುದು, ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು. ಹಾಗಾಗಿ ಸದಸ್ಯರು ಎಷ್ಟು ಅಭಿವೃದ್ಧಿ ಅಧಿಕಾರಿಗಳಿಗೆ ಸ್ಪಂದಿಸ್ತಾರೋ ಅಷ್ಟು ನಾವು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ. ದಯವಿಟ್ಟು ಸ್ಪಂದನೆ ಮಾಡಿ ಅಂತ ಹೇಳ್ತಾರೆ. ನೋಡಿರುವ ವೀಕ್ಷಕರೇ, ಒಟ್ಟಾರೆಯಾಗಿ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹುಲಿಹೈದರ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದುವರೆಗೂ ತಮ್ಮ ಕಾರ್ಯವೈಖರಿ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಸರ್ಕಾರಿ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಪಂಚಾಯತಿಯ ಒಂದು ಸಂಪೂರ್ಣವಾದ ವಿವರವನ್ನ ತಾವು ನೋಡಿದಿರಿ. ಮತ್ತೊಂದು ಸಂದರ್ಶನದಲ್ಲಿ ಮತ್ತೊಂದು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯೊಂದಿಗೆ ಮತ್ತೊಂದು ಸಂದರ್ಶನದಲ್ಲಿ ತಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ NKS T4, ಇದು ನಿರಂತರ ಕಾರ್ಯಪಡೆ. ಸರ್, ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗೊತ್ತಿ ಕೆಲಸದ ಒತ್ತಡದ ನಡುವೆ ಕೂಡ ನಮ್ಮ ಸಂದರ್ಶನಕ್ಕೆ ಆಗಮಿಸಿ ಇವತ್ತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ತಮ್ಮ ಪಂಚಾಯತಿ ಬಗ್ಗೆ ಸಂಪೂರ್ಣ ಪರಿಚಯ ಮಾಡಿಕೊಟ್ಟಿದ್ದೀರಿ ಗ್ರಾಮಸ್ಥರಿಗೆ. ಒಟ್ಟಾರೆಯಾಗಿ ನಮ್ಮ ವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ನಮ್ಮ ಹಕ್ಕು, ನಮ್ಮ ಸೌಲಭ್ಯ.